ಅರವತ್ತು ವರ್ಷ ದಾಟದಂಥವ್ರಿಗೆ ಆದಷ್ಟು ಒಂದು ರಿಯಾಯಿತಿ ಕೊಡಲಿಕ್ಕೆ ಪ್ರಯಾಣದಲ್ಲಿ ಘೋಷಣೆ ಮಾಡಬೇಕು. ಯಾವುದೇ ರಾಜಕಾರಣಿಗಳಾಗಲಿ ಸರ್ಕಾರ ಆಗಲಿ ಮಾಡೋದು ಒಳ್ಳೆಯದು. ಯಾಕೆಂದರೆ ಇವತ್ತು ವಯಸ್ಸಾದ ಮೇಲೆ ಯಾರೂ ಅವರಿಗೆ ಸಪೋರ್ಟರ್ ಇರಲ್ಲ, ಮಕ್ಕಳುಗಳೂ ಕೂಡ ಎಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ವಾಸ ಇರ್ತಾರೆ ಈಗಿನ ಜನ್ರೇಷನ್ನು. ಆ ಕಾರಣದಿಂದ ಈ ಒಂದು ಸಾರಿಗೆ ಸಂಸ್ಥೆನಲ್ಲಿರ್ಬೋದು, ರೈಲ್ನಲ್ಲಿರ್ಬೋದು, ಒಂದು ರಿಯಾಯಿತಿ ಮಾಡಿದ್ರೆ ಪರವಾಗಿಲ್ಲ. 50% ರಿಯಾಯಿತಿ ಕೊಟ್ಟರು ಪರವಾಗಿಲ್ಲ, ಉಚಿತ ಕೊಡದಿದ್ರೂ ಕೂಡ. ಈಗ 25% BMTC ಬಸ್ನಲ್ಲಿ ಇದೆ, ಆದರೂ ಕೂಡ ಒಂದು 50% ಮಾಡಿದ್ರೆ ಒಳ್ಳೆಯದು. ಮೀಸಲು ಮಾಡಿ ಇಡಬೇಕು. ಇವಾಗ ಈಗ ಬಿಟ್ಟಿ ಭಾಗ್ಯಗಳು ಅಂತ ಘೋಷಣೆ ಮಾಡಿದ್ದಾರೆ, ಆ ಬಿಟ್ಟಿ ಭಾಗ್ಯದಲ್ಲಿ ಇವತ್ತು ಸಂಸ್ಥೆಗಳೆಲ್ಲ ಹಾಳಾಗುವಂಥ ಸ್ಥಿತಿಗೆ ಬಂದು ನಿಂತಿದೆ. ಇವತ್ತು ಇವತ್ತು ಬೆಸ್ಕಾಮ್ ಇರ್ಬೋದು ಅಥವಾ ಸಾರಿಗೆ ಸಂಸ್ಥೆ ಇರ್ಬೋದು, ಇವತ್ತು ಅವ್ರ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಮತ್ತು ಅವ್ರದ್ದು ಬಸ್ಗಳು ರಿಪೇರಿ ಮಾಡ್ಸೋಕ್ಕೆ ಟೈರ್ ಹಾಕ್ಸೋಕ್ಕೂ ದುಡ್ಡಿಲ್ಲ ಅಂತ ಕೆಲವು ಅಲ್ಲಿ ವರ್ಕರ್ಸ್ಗಳಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಆ ಪರಿಸ್ಥಿತಿ ಬಂದು ನಿಂತಿದೆ ಇವತ್ತು ರಾಜ್ಯ ಸರ್ಕಾರ ಅಂತ ಅಂದ್ಬಿಟ್ಟು. ಇದು ಹೆಂಗೆ ಅಂತಂದರೆ ಕಡು ಬಡವರಿಗೆ ಮುಟ್ತಾ ಇಲ್ಲ, ಇದು ಕಡು ಬಡವರಿಗೆ ಮುಟ್ಟಬೇಕು, ಅದನ್ನು ಯಾರು ಮುಟ್ಟಿಸ್ತಾ ಇಲ್ಲ ರಾಜಕಾರಣಿಗಳು. ಈಗೆಲ್ಲ ಒಬ್ಬರ ಮೇಲೊಬ್ಬರು ಕೆಸರೆಚ್ಕೊಂಡು ಈ ಭ್ರಷ್ಟಾಚಾರಗಳಲ್ಲಿ ತುಂಬಿ ತುಳುಕ್ತಾ ಇದೆ ಇವತ್ತು ಎಲ್ಲ ರಾಜಕಾರಣಿಗಳೂ. ಅದೇ ಗೋಳಾಗಿದೆ ಈಗ, ಅವನ ಆಸ್ತಿ ಇಷ್ಟು ಮಾಡ್ದ, ಇವನ ಆಸ್ತಿ ಇಷ್ಟು ಮಾಡ್ದ, ಅವನ ರೇಪ್ ಮಾಡ್ದ, ಇವನ್ ರೇಪ್ ಮಾಡ್ದ, ಇದೇ ಬರ್ತಾ ಇದೆ. ಈಗ ಟಿವಿನ ನೋಡೋಕ್ಕೆ ಅಸಹ್ಯ ಆಗ್ತಾ ಇದೆ. ಸರ್, ಅಂದರೆ ಇವಾಗ ಬಂದಿರೋಂಥ ಭಾಗ್ಯಗಳಲ್ಲಿ ಕೆಲವು ಜನರಿಗೆ ತಲುಪ್ತಾನೂ ಇಲ್ಲ ಸರ್? ಇಲ್ಲ, ಸರಿಯಾಗಿ ಪ್ರಮಾಣದಲ್ಲಿ ತಲುಪ್ತಾ ಇಲ್ಲ. ಆ ಮಹಿಳೆಗೆ ಆ ಶಕ್ತಿ ಯೋಜನೆ ಇರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಇದೊಂದು ಬಸ್ನಲ್ಲಿ ಒಂದು ನಡೀತಾ ಇದೆ ಅಂತ ಹೇಳ್ತಾರೆ ಹೆಣ್ಮಕ್ಳುಗಳಿಗೆ. ಅದು ಬಿಟ್ಟರೆ ಇವಾಗ ಹೆಣ್ಮಕ್ಳಿಗೆ ಬಿಟ್ಟಿ ಭಾಗ್ಯ ಕೊಟ್ಟಿದ್ದರಿಂದ ನಾವು ಸೀನಿಯರ್ ಸಿಟಿಸನ್ನು ಗಂಡಸ್ರುಗಳು ಅಳಿ ಕತ್ತಕ್ಕೆ ಆಗ್ತಾ ಇಲ್ಲ. ಯಾಕೆ ನಾವೇನು ಓಟ್ ಹಾಕಿಲ್ವಾ? ಬರೀ ಹೆಣ್ಮಕ್ಳು ಮಾತ್ರ ಓಟ್ ಹಾಕಿದ್ದಾರೆ ಇವ್ರಿಗೆ ರಾಜಕಾರಣಿಗಳಿಗೆ. ಹೆಣ್ಮಕ್ಳ ಮೇಲೆ ಏನು ಅಷ್ಟೊಂದು ಮೃದು ಧೋರಣೆ ಇವ್ರಿಗೆ? ಪುರುಷನವ್ರಿಗೂ ಹೌದು, ಸೀನಿಯರ್ ಸಿಟಿಸನ್ಗೂ ಕೊಡಲಿ, ರಿಯಾಯಿತಿ ಕೊಡಲಿ, ಆಸನಗಳು ಒಂದು ಮೀಸಲಾಗಿ ಇಟ್ಬಿಡಲಿ ಅಲ್ಲಿ. ಇದನ್ನು ಮಾಡಬೇಕು. 25%ಅಲ್ಲಿ ಏನಿದೆ, ನೂಕ್ಕೊಂಡು ಹೆಣ್ಮಕ್ಳುಗಳು ನೂಕ್ಬಿಟ್ಟು ಮುದುಕರುಗಳನ್ನೆಲ್ಲ ಉಳಿಸ್ಬಿಟ್ಟು ಹೋಗ್ತಾರೆ ಮೇಲ್ಕೆ. ಇದು ಸರಿ ಇಲ್ಲ ಅಂತ ನನ್ನ ಭಾವನೆ. ಇಲ್ಲ, ಎಚ್ಚರಿಸ್ಕೋಬೇಕು ಪ್ರತಿಯೊಬ್ಬ ರಾಜಕಾರಣಿಗಳನ್ನು ಕೂಡ. ಅವ್ರದ ಮೌಲ್ಯತೆ ಇರ್ಬೇಕು. ನೈತಿಕತೆ ನೈತಿಕತೆ ಅಂತಾರೆ, ಯಾರಿಗಿದೆ ನೈತಿಕತೆ? ಸಾರ್ವಜನಿಕರ ತೆರಿಗೆ ಹಣನ ಪೋಲ್ ಮಾಡ್ತಾ ಇದ್ದಾರೆ ಇವತ್ತು. ಯಾವ್ದು ಅಭಿವೃದ್ಧಿ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ? ಯಾವ್ದು ಅಭಿವೃದ್ಧಿ ಆಗಿದೆ? ಎಲ್ಲ ಅವ್ರ ಅಭಿವೃದ್ಧಿ ಆಗ್ತಾ ಇದ್ದಾರೆ, ಅವ್ರ ವಂಶ ಪಾರಂಪರೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ.